ಅಲ್ರಿ, ಇವನ್ಯಾಕೆ ಅಷ್ಟು ದೂರ ನಡೆಯೋಕ್ ಹೋದ? ಡಾಕ್ಟ್ರೆ, ನೀವು 15 ಕಿಲೋಮೀಟರ್ ವಾಕ್ ಮಾಡಬೇಕು ಅಂದ್ರೆ ಕಾಲಿತ್ತು ನಡ್ಕೊಂಡು ಹೋದ. ಅಲ್ಲ ಕಣಯ್ಯ, ಒಂದೇ ದಿಕ್ಕಲ್ಲಿ ಯಾರಾದ್ರೂ ನಡೀತಾರ? ಒಂದ್ಸಲಿ ಈ ರೋಡು, ಇನ್ನೊಂದ್ಸಲಿ ಆ ರೋಡು, ಒಂದ್ಸಲಿ ಹಿಂದೆ, ಒಂದ್ಸಲಿ ಮುಂದೆ. ಈ ಪೋಸ್ಟ್ ಮ್ಯಾನ್ ಹಂಗೆ ಅಲ್ಲೇ ತಿರುಗ್ತಾ ಇರ್ಬೇಕು, ಅಷ್ಟು ತಿಳಿಯಕ್ಕಿಲ್ಲ ನಿಂಗೆ? ಡಾಕ್ಟ್ರೆ, ಬೆಳಗ್ಗೆ ಎದ್ರ ಎಲ್ಲಾರು ಬಿದ್ರ ನೀವು ಹೇಳಕ್ಕಂತಕ್ಕೆ ನೋವಾಗಲ್ವಾ? ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ ಬಾಡಿ ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀನಿ. ನಿಮ್ಮೇನಾದ್ರೆ ನೀವೇ ಕುಯ್ಯಕ್ ಆಗತ್ತಾ? ಆಗಲ್ಲ. ನೀವು ನಿಂಗೆ ಮಾತಾಡ್ತಾ ಇದ್ರೆ ನನ್ ಕೈಲಿ ಒಂದ್ ನೋಡಕ್ ಆಗೋದಿಲ್ಲ. ಡಾಕ್ಟ್ರೆ, ಸಿಟ್ ಮಾಡ್ಕೋಬೇಡಿ. ಹಳ್ಳಿ ಅವನು ಮರದಿಂದ ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದ್ದಾನೆ. ಪಾಪ, ಏನೋ ಗೊತ್ತಾಗದೆ ಮಾತಾಡ್ತಿದ್ದಾನೆ. ಸರಿ, ನೀವು ನಾ ಮನೆ ಸುತ್ತಾನೆ ವಾಕಿಂಗ್ ಮಾಡಿಸಿ, ಹೊರಗಡೆ ಎಲ್ಲೂ ಬಿಡಬೇಡಿ. ಜೊತೆ ಕತ್ತಿಗೆ ಒಂದು ಹಗ್ಗ ಹಾಕ್ಬಿಡಿ. ಅದೇ ಹಗ್ಗ ನಿನ್ಗೆ ಹಗ್ಗ ಹಾಕ್ಬಿಡ್ತೀನಿ. ನಿಂಗೆ ಮಾತಾಡ್ತಾ ಇದ್ರೆ ದಣ್ಣು ಕೊಡೋ ಇಂಜೆಕ್ಷನ್ ನಿಮಗೆ ಕೊಟ್ಬಿಡ್ತೀನಿ. ಸಿಪ್ಪಿ ಯಾಕೆ ತಿಂತೀವ ಮರ? ಬಾ ಬಾಳೆಲ್ ಕೊಡಿಸ್ತೀನಿ. ಮೆರವಣಿಗೆ ಮಾಡ, ನಿನ್ ಕೆಣ್ಣೆ ಸೀಳಿ ಕಾಲ್ ಪುಡಿ ತುಂಬಾ. ಹಿಂಗೆಲ್ಲ ಬೈದ್ರೆ ನಮ್ಗೆ ಮಜಾ ಸಿಕ್ಕೋದು. ಜಾಸ್ತಿ ತಲೆ ಹಟ್ಟೆ ಮಾಡಿದ್ರೆ ಜಾಡಿಸ್ಬಿಡ್ತೀನಿ. ಹಿಂಗ ಏ, ನಮ್ ಹಳ್ಳಿಲಿ ಬಜಾರ್ ಹೆಂಗಿದ್ರೆ ಗಂಡಸ್ ಹಿಂಗೆ ಹೊಡೆಯೋದು ನೋಡಿ. ಮೇಡಮ್, ಹುಡುಗರು ಗೊತ್ತಾಗದೆ ಬಾಳೆಹಣ್ಣು ಸಿಪ್ಪೆ ಎಸ್ಬಿಟ್ಟಿದ್ದಾರೆ, ಅದ್ ನಿಮ್ಮೇಲೆ ಬಿದ್ದ್ಬಿಟ್ಟಿದೆ, ದಯವಿಟ್ಟು ಚಿಮ್ಸ್ಬಿಡಿ. ಕಿವಿ ಜಗ್ಗಿದೆ, ಕೆನ್ನೆ ಊದ್ಕೊಂಡಿದೆ. ಅಯ್ಯೋ ಮೇಡಮ್, ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳ್ಬಿಟ್ರೆ ಆಗಿರೋ ಡ್ಯಾಮೇಜ್ ಸರಿ ಹೋಗ್ಬಿಡತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೆದ್ದ ಸುಪ್ಪು, ಅಲ್ಲಿ ನಾ ಊದ್ಕೊಂಡು ಕೂತಿದೀರ, ಬರೋ ಹೊರಗೆ. ನಾನೆಲ್ಲ ಹೊಡೆದಿದ್ದು ಇವನು. ಅವಮಾನ ಆಗಿದ್ದಕ್ಕೆ ಕೋರ್ಟ್ ಹೋಗಿ ಕೇಸ್ ಹಾಕ್ತೀನಿ. ಮಲ್ಲಿಗೆ ಯಾಕೆ ಹೋಗ್ತೀರಾ? ನಿಮ್ಗೆ ಅವಮಾನ ಆಗಿದ್ದಕ್ಕೆ ಕಾಂಪನ್ಸೇಷನ್ ಅಂತ 1,000 ರೂಪಾಯಿ ಕೊಡ್ತೀನಿ. 1,000 ರೂಪಾಯಿ ಅಲ್ಲ, 2,000 ರೂಪಾಯಿ ಬೇಕು. ಇನ್ನೊಂದ್ಸಲ ಏನಾದ್ರೂ ಮುಖದ ಮೇಲೆ ಬಾಳೆಹಣ್ಣು ಸಿಪ್ಪೆ ಎಸ್ರೆ 2,000 ಅಲ್ಲ 5,000 ಕೇಳ್ಬೇಕಾಗತ್ತೆ. ಅವನ್ ತಪ್ಪಿಸ್ಕೊಂಡು ಹೋಗಿದ ವಿಷಯ ಎಲ್ಲಾ ಕಡೆ ಗೊತ್ತಾಗ ನನ್ಗೆ ಅವಮಾನ ಆಗತ್ತೆ. ಅವನ ವಿಷಯ ಮರೆಯೋರ್ಗು ಇಲ್ಲೇ ಇರಬೇಕು. ನೀವ್ ಒಂದ್ ಸುದ್ದಿಗೆ ಹೋಗ್ಬೇಡಿ. ನೀವ್ ಬಂದ್ರೆ ಕಾಫಿ ಮಾಡ್ಕೊಡ ಅಂತ ಹೇಳ. ಎಲ್ಲಿ ಹೋಗಿದಾರ? ನಾ ಇಬ್ರು ಆರಾಮ ಮಾತಾಡ್ಲಿ ಅಂತ ಹೇಳಿ ಬ್ಯಾಡ್ ಬ್ಯಾಡ್ರಿ. ಹಂಗ ನಾ ಇಬ್ರು ಸಿನಿಮಾಕ್ ಹೋಗ್ಬರ್ಬೇಕ, ಇನ್ನೊಬ್ರು ಹೇಳ್ರಿ. ಏನ್ ಮಾಡೋದ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಯಾರಪ್ಪ ಹಾಗೆ ಹೇಳಿದ್ದು? ನನ್ ಫ್ರೆಂಡ್ ಪೆದ್ರ ಹೇಳ್ದ, ಅವ್ರ ಊರಾಗೆಲ್ಲ ಓಡಿಸಿ ಸಿನಿಮಾಕ್ ಹೋಗಾರಂತೆ, ಕತ್ತಲ್ದಾಗ್ಕೊಂಡು ಪಾಪ್ ಕಾಣ್ತಿರ್ತಾರಂತೆ. ಅವನೊಬ್ಬ ಪೆದ್ದ, ನೀನೊಬ್ಬ ಪೆದ್ದ, ಅದೆಲ್ಲ ಮಾಡೋದ್ ತಪ್ಪಾಗುತ್ತೆ ಕಣೋ. ಮದ್ವೆ ಸಿಗ್ತದಂದ್ರೆ ತಪ್ಪು ಸರಿ ಆಗತ್ರಿ. ಮದ್ವೆಗ್ ಮುಂಚೆ ಆಗೆಲ್ಲ ಓಡಾಡ್ಬಾರ್ದು. ಮದ್ವೆ ಯಾವಾಗ ಹೋಗ್ಬೇಕು? ನನ್ ಮದ್ವೆ ಆದ್ಮೇಲೆ. ಮದ್ವೆ ಆದ್ಮೇಲೆ ನೀವ್ ನನ್ ಜೊತೆ ಹೊರ ಹೋಗ್ಬಿಡ್ರಿ. ನಾನು ಯಾಕೋ ನಿನ್ ಜೊತೆ ಬರ್ಲಿ? ನನ್ ಮದ್ವೆ ಆದ ಹುಡ್ಗನ್ ಜೊತೆ ಹೋಗ್ತೀನಿ. ಹಂಗಾದ್ರು ನನ್ ಮದ್ವೆ ಆಗಿಲ್ಲ. ಆ ರೀತಿ ಕನ್ಸ್ಕಾಣ್ಬೇಡ. ನಾನು ರೇಡಿಯೋ ಚಕ್ಕಿ ಆಗ್ಬೇಕು ಅನ್ಕೊಂಡಿದೀನಿ. ರೇಡಿಯೋ ಸ್ಟೇಷನ್ ಅಲ್ಲಿ ಇರೋ ಹುಡುಗನೇ ಮದ್ವೆ ಆಗ್ತೀನಿ. ಮಾರೋ ಅಂತ ಎಷ್ಟೊತ್ ಬರ್ತಾರೋ? ನಂಗ್ ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ಹಲೋ ಗುಂಡನವ್ರ, ನಮ್ಮ ಮನೆ ಲಗುಣ ಬರ್ರಿ, ನಿಮ್ಮನ್ನ ಬೇಟೆ ಯಾರ ಬಂದಾರೆ? ಬರ್ರಿ ಗುಂಡನವ್ರ. ಕ್ಲೈಂಟೇನಾ? ಹ್ಞೂನ್ರಿ, ಟೆರೆಸ್ ಮೇಲೆ ಅದಾರೆ. ತೆರಕೆ ಬಿಸಿಲಲ್ಲಿ ಟೆರೆಸ್ ಮೇಲೆ ಯಾಕೋ ನಿಲ್ಸಿದ್ಯಾ? ಶರ್ಬತ್ ಮಾಡ್ಕೊಂಬ. ಓ, ಬರ್ಬೇಕು ಬರ್ಬೇಕು. ಲಾರ್ ಗುಂಡಣ್ಣವ್ರು,
ನಿಮ್ ಪಾಟ್ ತೊಳೆದ್ರಾ? ನೀರಲ್ಲಿ ನೆನೆ ಹಾಕಿದ್ರಾ? ಇದು ನನ್ನ ಕೋಟ್, ನಿನಗೆ ಹಾಕೋದು? ತೋಡಾ ಟಿಟಿ ಲಾಯರ್ ಅಂದ್ರೆ ನೀವೇ ತಾನೇ? ಏ ಮುತ್ತ ಬಾಯಿ, ನನ್ನ ನ್ಯಾಕಿಲ್ ಕರೆಸಿದ್ದು ದೋಡಿಗಳನ್ನೆಲ್ಲ ಮುರಿದು ಮುರಿದು ನಿಮ್ಗೆ ಪಾಪ ಸುತ್ತಮುಟ್ಟಿದೆ. ತುಂಬಾ ವೇಗ ದೋಡಿ, ತುಂಬಾ ಚೆನ್ನಾಗಿದೆ, ಮುದ್ದೆ ಮಾಡ್ಬಿಡಿ ಅವ್ರಿಗೆ. ಓಹೋ, ಇದಕ್ಕೆ ಉಸ್ತುವಾರಿ ತಮ್ಮದೇನಾ? ಹೌದು, ತುಂಬಾ ಹುಡುಗಿನ ಇಷ್ಟಪಡ್ತೀನಿ. ಅವ್ರು ಮೊದ್ಲೇ ಹೋಗ್ತೇ ಕೊಟ್ಬಿಡ್ರಿ. ಕೊಡಲ್ಲ ಕಣ, ಇದನ್ನ ಹೇಳಕ್ಕೆ ನಾನು ಅಲ್ಲಿಂದ ಇಲ್ಲಿ ಕರೆಸ್ತಾ? ನನಗೆ ತೆಂಗಿನ ಮರ ರೂಢಿ ಇದೆ, ಅದಕ್ಕೆ ನೀವು ಒಪ್ಪೇ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ತೆಂಗಿನ ಮರ ಮಾಡ್ಕೊಂಡ್ಬಿಡ್ತೀನಿ. ನಾವು ಹಳ್ಳಿ ಜನ, ತಲೆ ಮೇಲೆ ಕೂತ್ಕೊಂಡು ತಲೆ ಗುಣ್ಣ ಇಕ್ಬಿಡ್ತೀನಿ. ನಾನು ಲಾಯರ್ ಗುಂಡಣ್ಣ, ಮಹಾತ್ಮ ಗಾಂಧಿ ಕಟ್ಟಿದ್ದು ದೇಶ, ಗುಂಡಣ್ಣ ಕಟ್ಟೋದು ಸ್ನೇಹ. ಎಲ್ಲಿ ಅಕ್ರಮ ಅನ್ಯಾಯ ನಡೀತಾ ಅಲ್ಲಿ ಗುಂಡಣ್ಣ ಎದ್ದು ನಿಲ್ತಾನೆ. ಯಾರು ತಪ್ಪು ಮಾಡ್ತಾರೋ ಕೆನ್ನೆ ಹೊಡೆದು ಹೇಳ್ತೀನಿ, ನೀನು ಮಾಡಿದ್ದು ತಪ್ಪು ಅಂತ. ಅದ್ರಲ್ಲಿ ಏನು ಮಾಡ್ಬೇಕು ಅಂತ ನನಗೆ ಹೇಳ್ಕೊಡ್ತೀಯ? ಮೂಕ್ ಇದ್ಬಿಡ್ತೀನಿ. ಹಂಗಾರೆ ನೀನು ಮದ್ವೆಗೆ ಒಪ್ಪಲ್ಲ. ಒಪ್ಪಲ್ಲ. ಅಲ್ಲಿ ನೋಡು, ವೇದ ಬರ್ತೀಯಾಳೆ. ಅಯ್ಯೋ ವೇದ, ನೋಡಮ್ಮ ಹೇಗ್ ಬಲವಂತ ಮಾಡ್ತಿದ್ರೆ. ಪಡುವಲ ಕೈಗೆ ನಿನ್ನ ಕೊಟ್ಟು ಮದುವೆ ಮಾಡ್ಲಿಲ್ಲ ಅಂದ್ರೆ ನನ್ನನ್ನ ಇಲ್ಲಿಂದ ಕೆಳಗಡೆ ತಳ್ಬಿಡ್ತಾರಂತಮ್ಮ. ಅಯ್ಯ, ನೀನು ಪಡುವಲ ಕೈ ನಮ್ಮ ಮದುವೆ ಆಗ್ಬೇಕಾಗತ್ತಮ್ಮ. ಭಾವ, ನಿಮ್ಮನ್ನ ಉಳ್ಸಕ್ಕೆ ನಾನು ಮಾಡ್ಲೆ ಹಾಳ್ ಮಾಡ್ಕೋತೀನಿ, ನೀವು ಒಪ್ಕೊಂಬಿಡಿ. ಆಯ್ತಮ್ಮ, ನಾನು ಇದಕ್ಕೆ ಒಪ್ಕೊಂಡಿದ್ದೀನಿ. ಬನ್ನಿ ಕೆಳಗಡೆ ಕೂತ್ಕೊಂಡು ಮಾತುಕತೆನ ಮುಗಿಸ್ಬೋಣ. ಪಡುವಲಕ ಒಪ್ಪಂದ ಮಾಡಿಸಿದಕ್ಕೆ ಪೆದ್ರಮ್ಮನಿಗೆ ಏನಾರು ಕೊಡಬೇಕು ಅನಿಸ್ತಾ ಇದೆಯಲ್ಲ. ಏನು ಕೊಟ್ಟು ಕೊಡ್ರಿ? ಆದ್ರೆ ಏನು ಕೊಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಹದಿನೈದು. ಇದು ಬ್ಯಾಂಕ್ ಕಟ್ಬಿಡ್ಬೇಕಣ. ಲೇ ಪರಮ, ದುಡ್ಡಂತೂ ಕಟ್ತಾನೇ ಇದೆಯಾ? ಸೈಟ್ ಯಾವಾಗ ಅಲಾಟ್ ಆಗುತ್ತೋ ಏನೋ. ಪ್ರಯತ್ನ ನಮ್ದು, ಫಲಾಫಲಗಳೆಲ್ಲ ಬೀಡಿ ಅದು. ಲೇ, ಅವನು ಬರ್ತಾ ಇದ್ದಾನೆ, ಹುಷಾರು. ಮಾಮ, ಯಾವ್ದಿದ್ ಇಷ್ಟೊಂದು ದುಡ್ಡು? ದರೋಡೆ ಮಾಡ್ಕೊಂಡ್ ಬಂದಿದ್ದಾನೆ. ದರೋಡೆ ಯಾರ ಮನೇಲಿ? ಇದೇ ರೋಡಲ್ಲಿ ಸಾವುಕ ದೊಡ್ಡಣ್ಣ ಅಂತಿದ್ದಾರೆ. ಅವ್ರ ಮನೆಗೆ ನಾನು ಯಾವ ಬೇಕೋ ಹೋಗ್ತೀನಿ, ಎಷ್ಟು ದುಡ್ಡು ಬೇಕೋ ಅಷ್ಟು ಎತ್ಕೊಳ್ತೀನಿ, ಬರ್ತೀನಪ್ಪ. ಹೌದಾ? ಲೇ ಪರಮ, ಆದಷ್ಟು ಬೇಗ ಇವನ್ನ ಹಳ್ಳಿಗೆ ಕಳ್ಸೋದು ಒಳ್ಳೇದು, ಇಲ್ಲ ಅಂದ್ರೆ ನಿನ್ನ ಕಷ್ಟ ತಪ್ಪಿದ್ದಲ್ಲ. ಇವನ್ನ ಒಂದು ತಿಂಗಳು ನಮ್ಮಲ್ಲಿ ಇಟ್ಕೊಳ್ತೀನಿ ಅಂತ ನಾನು ರಜೆಗೆ ಮಾತು ಕೊಟ್ಟಿನಿ ಕಣ. ಎಲ್ರಿಗೂ ಈ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ. ಉತ್ತರ ಕೊಡೋದು ಓಕೆ, ನಷ್ಟ ಅನುಭವಿಸೋದು ಯಾಕೆ? ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ಸುಮ್ಮನೆ ಏನು ಪೊಲೀಸ್ ಅವರು ಏನು, ಈ ಸಾವುಕಾರ ದೊಡ್ಡಣ್ಣ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋದೇ ಬೇಡವಾ? ರೀ, ನಾನು ಸಾವುಕಾರ ದೊಡ್ಡಣ್ಣ ಅವರೇ ಮಾತಾಡ್ತಿರೋದು. ನಮ್ಮ ಮನೇಲಿ 15,000 ರೂಪಾಯಿ ಕ್ಯಾಶ್ ದರೋಡೆ ಆಗಿದೆ. ಬೇಗ ಬಂದು ಕೆಲ್ಸಗಾರ ಬಾಯಿ ಬಿಡಿಸ್ರಿ, ಇದು ಗೊತ್ತಿರೋರು ಮಾಡಿರೋ ಕೆಲ್ಸನೇ. ಮಾಮೆ, ನೀವು ದೊಡ್ಡಣ್ಣನ? ಹೌದು. ಸಾವುಕಾರ ದೊಡ್ಡಣ್ಣನ? ಹೌದು. ರೀ, ನಿಮ್ಮನಲ್ಲಿ ಹಣ ಕಳವಾಗಿದ್ಯಾ? ಹೌದು. ನಿಮ್ಗೆ ಗೊತ್ತು? ಏ, ನಂಗೆಲ್ಲ ಗೊತ್ತು. ಏ, ನಿಂತ್ಕೊಳ್ರಿ. ಏ, ನಿಂತ್ಕೊಳ್ಳಯ್ಯ. ನಮ್ಮನೆ ಕಳ್ತಾನ ಆಗಿರೋ ನಿಮ್ಗೆ ಗೊತ್ತಾಯ್ತು? ನೀನೇ ಕದ್ದಿದ್ಯಾ ಹೇಳು. ಏ, ನಾನೆಲ್ಲ ಕದ್ದಿದ್ದು ನಮ್ ಮಾಮ ಪರಮೇಶ್ವರ ಮನೇಲಿ ಕೂತ್ಕೊಂಡು ದುಡ್ಡು ಎಣಿಸ್ತಿದ್ದ. ಪರಮೇಶ್ವರ ಅಂದ್ರೆ ನೀನ್ ಹೇಳ್ತಾರದು ನಟ ಭಯಂಕರ ಪರಮೇಶ್ವರ ತಾನೆ? ಹ್ಮ್, ಅವನೇ. ಎಲ್ಲ ಇವನ ರೀ, ನನ್ನ ಹೆಂಡತಿಯವನ ಅಭಿಮಾನಿ ರೀ. ಆದಾಗ ನಮ್ಮ ಮನೆಗೆ ಬರ್ತಾ ಇದ್ದ, ಆಳೋದವನು ನನ್ ಪರ್ಸ್ಗೆ ಕೈ ಹಾಕ್ತಾನೆ ಅಂತ ಗೊತ್ತಾಗ್ಲಿಲ್ವಲ್ಲ. ಹ್ಮ್, ಇರ್ಲಿ, ಹೇಗ ದುಡ್ಡು ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತು. ಪೆದ್ದನ ಜೊತೆ ಸೇರ್ಕೊಂಡು ನೀನು ಪೆದ್ದಾಗಿದ್ಯಾ? ತೆಗ್ ಬಾರ್ಸ್ಬಿಡೋಣ ಅನ್ಸ್ಬಿಟ್ಟಿದೆ. ನಮ್ ಭಾವನಿಗೆ ಬ್ಲಾಕ್ ಮೇಲ್ ಮಾಡ್ತೀಯ. ಪರಮೇಶ್ವರ ಕಳ್ಳ, ಕದಿಮ. ನಮ್ಮ ಅಂಕಲ್ ಕಳ್ಳ ಅಲ್ಲ. ನಮ್ಮ ಮನೆಗೆ ಬಂದು 15,000 ರೂಪಾಯಿ ಕದ್ದಿದಾನೆ. ನಮ್ಮ ಅಂಕಲ್ ಕದಿತಾನ? ಸಾಧ್ಯನೇ ಇಲ್ಲ. ನಿಮ್ಗೆ ತಲೆ ಕೆಟ್ಟದೇನ್ರಿ? ಯಾರು ಹೇಳ್ರಿ ನಿಮ್ಗೆ? ಮಾಮ ಬಾಯಲ್ಲ. ಅಯ್ಯೋ ಚಡ್ಡಿ ಕಡ್ಡಿ, ಗಲಾಟೆ. ಈ ಅಂಕಲ್ ನೀವು ಕದ್ದಿದ್ದೀರ ಅಂತ ಹೇಳ್ತಿದ್ದಾರೆ. ಯಾಕೆ ನಮ್ದು ನನ್ಮಾನ? ನೀನು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ದ ತಾನೆ, ಮನೆ ಬಂದಾಗ್ಲೂ ಕಾಫಿ ಕುಡ್ಕೊಂಡು ಬಂದ ತಾನೆ. ಹೌದು, ನಿಜ. ಆದ್ರೆ ನನ್ನ ಮೇಲೆ ಯಾಕೆ ಆರೋಪ? ನೀನು 15,000 ರೂಪಾಯಿ ಕದ್ದಿದ್ದೆ ಅಂತ ನನಗೆ ಗೊತ್ತಾಗಿದೆ. ಕೊಡು ನನ್ನ ದುಡ್ಡು. ನಾನು ಕದ್ದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮನೆ ಹುಡುಗಾನೆ. ಏ ಪಾಪ, ಇಲ್ಲೇನ? ನೀನೇನಾ? ಈ ಪೆದ್ದಾನೆ. ಅಮ್ಮ, ನಾನೇ ಹೇಳಿದ್ದು.
ಅಯ್ಯೋ ಮನೆ ಹಾಳ ನಾನ್ ಕೂತಿನ ಚೌಕಪ್ಪ ಹೇಳ್ದ ಮಾಮ ನೀನೇ ಹೇಳ್ತಿದ್ಯಲ್ಲ ನಿನಗ್ ದುಡ್ಡು ಬೇಕಾದಾಗ ಸಾಫಾರ ದೊಡ್ಡಣ್ಣವ್ರ ಮನೇಲಿ ಕದೀತೀನಿ ಅಂತ ಅಟ್ಟಿ ಲಕ್ಕ ಬಂದ ಮೇಲೆ ಆನೆ ಮಾಡೇಳು ಅಪ್ಪಲೆ ನಾನ್ ಹೇಳಿದ್ದೆ ನಿನ್ಗೆ ಅರ್ಥ ಆಗಿಲ್ಲ ಕಣ ರೀ 15,000 ಕೊಡ್ತಿರೋ ಇಲ್ಲ ಸ್ಟೇಷನ್ಗೆ ಹೋಗ್ಲ ನಾನು ಪೆದ್ದ ನಾನ್ ತಮಾಷೆ ಹೇಳ್ತೀನ ನಿಮ್ಮ ಹತ್ರ ಒಂದ್ ಸೀರಿಯಸ್ ಹೇಳಿದಾನೆ ಹೌದು ರೀ ಪೆದ್ರೆ ನೀವ ಸಾಕ್ಷಿ ಹೇಳೋದು ಅವ್ರ ಮನಸ್ಸು ಮಕ್ಕಳ ಮನಸ್ಸಿದ್ದಾಗೆ ಹ್ಞೂ ನಂದು ಮಗು ಮನ್ಸೆ ಇದ್ದಿದ್ದು ನಾ ಇದ್ದಾಗ ಹೇಳ್ಬಿಡ್ತಾರೆ ಈಗ ದುಡ್ಡು ಕೊಡ್ತಿರೋ ನಾನು ಪೊಲೀಸ್ ಹತ್ರ ಹೋಗ್ಲಿ ಕೊಟ್ ಕಳಿಸ್ರಿ ಕೊಟ್ಲಿಲ್ಲ ಅಂದ್ರೆ ಹೇಗೆ ತಗೊಳ್ಳೋದು ಅಂತ ನನಗೆ ಗೊತ್ತು ಏ ಇರಿ ಸರ್ ಮೊನ್ನೆ ಬಾಳೆ ತಿಪ್ಪೆಗೆ 2,000 ರೂಪಾಯಿ ಇವತ್ತು 15,000 ರೂಪಾಯಿ ಕದಿರೋದಕ್ಕೆ ಕೊಟ್ಟಿದ್ದಿಲ್ಲ ಅಂದ್ರೆ ಯಾರು ಕೊಡ್ತಿದ್ರು ಅವನು ಪೆದ್ದ ಅಂದ್ರೆ ಅವನಿಗಿಂತ ಹೆಚ್ಚಿನ ಪೆದ್ದ ಆಗ್ಬಿಟ್ಟಲ್ಲ 15,000 ರೂಪಾಯಿನ ಕಳ್ಕೊಳ್ಳೋ ಬದಲು ನನ್ಗಾರು ಕೊಡಬಾರ್ದಾಗಿತ್ತ ನಿಮ್ ಗಂಡ ದುಡ್ಡು ಕಳ್ಕೊಳ್ಳೋಕು ಮುಂಚೆ ನಮ್ಮ ಯಜಮಾನ ನನ್ನ ಮಾತು ಕೇಳ್ಬೇಕಾಗಿತ್ತು ತಾನೆ ಇನ್ನೂ ಸ್ವಲ್ಪ ದುಡ್ಡು ಹೇಗೆ ಕಳ್ಕೊಳ್ಳೋದು ಅಂದ್ರೆ ಕೈಡಿಯ ಕೊಡ್ತಿದ್ದ ಒಲೆ ಹಾಕ್ಬಿಡ್ತಾ ಇದ್ದೆ ಗುಂಡಣ್ಣ ಅವ್ರೆ ಆ ದುಡ್ಡಣ್ಣ ತುಂಬಾ ಕಿರಿಕ್ ಪಾರ್ಟಿ ಅದಕ್ಕೆ ಮನೆ ಹತ್ರ ಯಾಕಲಟ್ಟೆ ಅಂತ ದುಡ್ಡು ಕೊಟ್ಟು ಕಳಿಸ್ವಿ ಪಾರು ನೀನು ಪೆದ್ದಿ ತರ ಮಾತಾಡ್ತೀಯಲ್ಲ ನಿನ್ ಗಂಡ ಕದ್ದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಬೇಡವಾ ಸಾಕ್ಷಿಗಳು ಐ ವಿಟ್ನೆಸ್ ಗಳೆಲ್ಲ ಬೇಕು ನಾನೇ ಐ ವಿಟ್ನೆಸ್ ಅಂತ ಪೆದ್ದ ಹೇಳಿದಾನಲ್ಲ ಲೇ ಪೆದ್ದನ ಮನಸ್ಸು ಮಕ್ಕಳ ಮನಸ್ಸಾರ ಕಣ ನಾವೇನ್ ಹೇಳ್ತೀವೋ ಹಾಗೆ ಹೇಳ್ತಾನೆ ಹೌದ್ ಹೌದು ನಮ್ಮ ಅಕ್ಕನ ಮಗ ಒಬ್ಬ ಮನೆಗೆ ಬಂದಿದ್ದ ಕಣೆ ಅವ್ನಿಗೆ ಹೇಳ್ದ ಮನೆಗೆ ನೆಂಟರು ಬರ್ತಾರೆ ಅವ್ರ ಮೂಗ್ ಸೊಟ್ಟ ಇರತ್ತೆ ಅವ್ರ ಮೂಗ್ ಬಗ್ಗೆ ಬರತ್ತ ಕೇಳ್ಬೇಡ ಅಂತ ಆ ವಿಷಯ ಯಾಕಮ್ಮ ರೀ ಆಮೇಲೆ ಅವ್ನ ಏನ್ರಿ ಮಾಡ್ದ ನೆಂಟರು ಬಂದಾಗ ಚಿಕ್ಕಮ್ಮ ಚಿಕ್ಕಮ್ಮ ಮೂಗ್ ಸೊಟ್ಟ ಇರೋರೊಬ್ರು ಬರ್ತಾರೆ ಅಂತ ಹೇಳಿದ್ಯಲ್ಲ ಇವ್ರೇನಂತ ಅವ್ರ ಮುಂದೆ ಕೇಳ್ಬಿಟ್ಟ ಹಾಗಂತ ಸುಮ್ನೆ ಇರಕ್ಕಾಗತ್ತ ಮೇಡಮ್ನವ್ರೆ ನಾನು ಅವ್ನಿಗೆ ಬುದ್ಧಿ ಹೇಳ್ತೀನಿ ರೀ ಏ ಬಿಡವಲ್ಲಕ ಪೆದ್ದನ ಕರ್ಕೊಂಬಾರ ನಿನ್ ಪೆದ್ದ ಅಲ್ವೇನಾ ಪೆದ್ರಾಯ ಗಾಡಿಗೆ ಯಾಕೆ ಕೊಟ್ಟ ಬಂದೆ ಗಾರೆ ನಿಂದ ಇಲ್ಲ ನಿಮ್ ತಾತೊಂದು ಓ ನಮ್ ತಾತ ನಿಮ್ಮ ಅಜ್ಜಿನ ಮದ್ವೆ ಆಗಿದ್ರಾ ಯಾರೋ ನಿನ್ ಕಳಿಸಿದ್ದು ಮಾಮ ಪರಮೇಶ್ವರ ಗಲಾಟೆ ಮಾಡ್ಬೇಡ ಓ ಸುಮ್ನೆ ಹೋಗ್ತೀನಿ ಈ ಕಾರ್ಗೆ ಎಷ್ಟು ಎಷ್ಟಾದ್ರೆ ನಿನ್ಗೇನೋ ಓ ವಾಚು ಎಷ್ಟು ಕೊಟ್ರಿ 15,000 ರೂಪಾಯಿ ಸ್ವಿಸ್ ಮೇಡು ಲೇಟೆಸ್ಟ್ ವಾಚು ಓ ಎರಡೆರಡು ಮುಳ್ಳೈತೆ ಕದ್ದಿದ್ದ ಕೊಂಡ್ಕೊಂಡಿದ್ದ ಕದ್ದಿದ್ದು ನಾನು ಅದಕ್ಕೆ ಬಂದಿದ್ದು ಸುಮ್ಮನೆ ತರಲೆ ಮಾಡ್ಬೇಡ ಏನೋ ಹಾ ಮೂರು ಬಂದ್ರೆ ಎರಡು ಇಟ್ಕೊಂಡು ಒಂದು ಕೊಡು ಓ ಲೆಕ್ಕ ಕಳ್ಳೆಕ್ಕ ಮೂರಲ್ಲಿ ಮೂರಾದ್ರೆ ಎಷ್ಟು ನಮ್ಮ ಹತ್ರ ಹಂಗೆ ಹೋಗೋದೇ ಇಲ್ಲ ನಾನು ಕಿತ್ಕೊಂಡು ಹೋಗ್ತೀನಿ ಯಾಕೆ ಹೋಗಿ ಕಿತ್ಕೊಂಡು ಹೋಗ್ತೀಯಾ ನಮ್ಮ ಮಾಮ ಇಲ್ಲ ನೀನು ಅವನ ಹತ್ರ 15,000 ರೂಪಾಯಿ ಕಿತ್ಕೊಂಡ್ ಬಂದೆ ಅಂತೆ ನಾನು ಅದಕ್ಕೆ ನೀನು ವಾಚ್ ಕಿತ್ಕೊಂಡು ಹೋಗ್ತೀನಿ ಓಹೋ ಇದಾ ನಿನ್ ಕತೆ ಸುಮ್ಮನೆ ಹಲೋ ಏ ಪರಮ ನಾನು ದೊಡ್ಡಣ್ಣ ಮಾತಾಡ್ತಿರೋದು ನಿನ್ನ ನಮ್ಮ ಮನೆಗೆ ಸೇರಿಸಿದ್ದೆ ತಪ್ಪಾಯ್ತು ಕಣ ನನ್ನ ಹತ್ರ ವಾಚ್ ಕಿತ್ಕೊಂಬ ಅಂತ ನಿನ್ ಶಿಷ್ಯನ ಕಳಿಸಿದ್ಯಾ ಇಲ್ಲಿಗೆ ನಾನು ವಾಚ್ ಕಿತ್ಕೊಂಬ ಅಂತ ಕಳಿಸಿದ್ನ ನಾನೇನು ಹೇಳಿಲ್ಲ ರೀ ಓಹೋ ನೀನ್ ಕಳಿಸಿಲ್ವಾ ಸರಿ ಬಿಡು ಹಲೋ ಏನಂತ ಕುಟ್ಲಾರಿ ನೀನ್ ಕೊಡೋ ಐಡಿಯಾ ಒಂದಲ್ಲ ಎರಡಲ್ಲ ಕಣ ಆ ಪೆದ್ದನ್ಗೆ 15,000 ಇಸ್ಕೊಂಬಂದ್ ಕಳ್ಸಿದ್ಯಾ ಅವನಲ್ಲಿ ವಾಚ್ ಕದ್ದೆ ಕೋಗ್ಬಿಟ್ಟಿದ್ದಾನೆ ಕೇಳ ನನ್ನ ಹೇಳಿದಾನೆ ಈ ದೊಡ್ಡಣ್ಣ ಏನಂತ ಅದನ್ನ ಹೇಳ ದೊಡ್ಡಣ್ಣ ನನಗಿನ್ನು ದೊಡ್ಡ ಶಿಕ್ಷೆ ಕೊಡಿಸ್ತಾನಂತೆ ನಿನ್ಗಿಂತ ವಾಚ್ ಬೇಕು ಇದೇ ವಾಚ್ ಇನ್ನೊಂದು ಕಾರಲ್ಲಿ ಇದೆ ಕೊಡ್ತೀನಿ ಸುಬ್ಬಾ ಗಿಡಕ್ಕೆ ಯಾವಾಗ್ಲೂ ನೀರೇ ಹಾಕ್ತಿಯಲ್ಲೋ ಕಾಫಿ ಟೀ ಹಾಕಲ್ವೇನ ಇದು ಕಾಫಿ ಟೀ ಹಾಕಿದ್ರೆ ಇರ್ಬೇಕು ಸತ್ತೋಕತ್ತೆ ಮತ್ ನೀನ್ ಕುಡಿತೀಯ ನಿನ್ಗೇನು ಆಗೋದೇ ಇಲ್ಲ ಅದಕ್ಕೆ ನಿಂಗೆ ಪೆದ್ರ ಅಂತಾರೆ ಸಾಕಾರ ದೊಡ್ಡಣ್ಣವ್ರು ಬಂದ್ರು ನಮಸ್ಕಾರ ನೋಡು ಎಲ್ಲೋ ನಿಮ್ ಮಾಮ ಒಳಗಡೆ ದುಡ್ಡು ಎಣಿಸ್ತಾ ಬುದ್ಧಿಯಾನೆ ಎಣಿಸ್ತಾನೆ ಎಣಿಸ್ತಾನೆ ಯಾರಪ್ಪನ ಮನೆ ದುಡ್ಡು ನಿಮ್ಮಪ್ಪನ ಮನೆ ದುಡ್ಡ ಸುಮ್ಮನೆ ಪೆದ್ದ ನಿಂಗೆ ಗೊತ್ತಾಗಲ್ಲ ಏನಾದ್ರು ಸರ ನಮ್ಮ ಮನೆಯಲ್ಲಿ ಮತ್ತೆ 50,000 ರೂಪಾಯಿ ಕಳ್ತಾನ ಆಗಿದೆ ಆ ದುಡ್ಡನ್ನ ನಮ್ಮ ಮಾವ ಒಳಗಡೆ ಎಣಿಸ್ತಾ ಇರೋದು ಇವತ್ತು ಅವನ್ನ ಸುಮ್ಮನೆ ಬಿಡಲ್ಲ ಮಾಮ ಹೇಳಕತ್ತಾನ ನೀ ರೊಕ್ಕ ಅನ್ಸಕತ್ತಿಯಲ್ಲ ಅದ ಇವ್ರ ಮಣ್ಣಿಂದ ಕದ್ದಿದಂತೆ ನಾನು ಎಣಿಸಿದ್ದು ನನ್ ದುಡ್ಡನ್ನ ಕದ್ಮೇಲೆ ಮುಗಿದು ಬಿಡು ಅಪ್ಪಲೆ ನಾನು ತಮಾಷೆ ಹೇಳಿದ್ ಅಂತ ಅವತ್ತೇ ಹೇಳದ್ನಲ್ಲ ಏ ಪರಮ ಮರ್ಯಾದೆಗೆ 50 ರೂಪಾಯಿ ಕೊಟ್ಟರೆ ಸರಿ ಇಲ್ಲ ಅಂದ್ರೆ ನೀನ್ ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ದೆ ನೀನೇ ಕದ್ದಿದ್ಯಾ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಹೆಸರು ಕೆಡಿಸ್ಬಿಡ್ತೀನಿ ನಿಂತ್ಕೊಳ್ರಿ ನಾನು ಯಾರು ಗೊತ್ತೇನ್ರಿ ನಟ ಭಯಂಕರ ಪರಮೇಶ್ವರ ಎದ್ರೆ ಚಂದ್ರ ಬಿದ್ರೆ ರಂದ ಸೀರಿಯಲ್ ಹೀರೋ ನನಗೂ ಕೋರ್ಟು ಕೇಸು ಎಲ್ಲ ಗೊತ್ತು ರೀ ನನ್ನ ಗೆಳೆಯನೇ ದೊಡ್ಡ ಲಾಯರು ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ರಿ ಅಸಲ್ ಪಿಸಲ್ ಕಾಕಂಜಾ
ಸರ್ಗ ಮಾನತ್ ಪಡೆ ಅವ್ಸ ಮುರುಗಿ ಅಂಡ ಕಾಯಿಸಿ ಬಕ್ಕಿರ್ರೇ ಅಂಡ ಬಿಸ್ತಿರ್ ಕಾಯಿಸ್ರೇ ಶಿಶು ಪಶುವನ್ ಬಡ ಇನ್ಸ್ಪೆಕ್ಟರ್ ಶಿಶುಪಾಲ ಆಯ್ತು ಪಾಲ ನಿನ್ಗಿರ್ಲಪ್ಪ ಇವ್ರ ಕಂಪ್ಲೇಂಟ್ ನಿನ್ನವ್ರಿಗೂ ಬಂತ ದೊಡ್ಡಣ್ಣವ್ರು ನಿನ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದುಡ್ಡು ಬೇಕಾದಾಗೆಲ್ಲ ದೊಡ್ಡಣ್ಣವ್ರ ಮನೆಯವ್ರಿಗೆ ದುಡ್ಡು ಹೊತ್ಕೊಂಬರೋದಕ್ಕೆ ಅವ್ರನ್ನ ರಿಸರ್ವ್ ಬ್ಯಾಂಕ ಹಣ ಟ್ಯಾಂಕ್ ನಾನು ವಿಚಾರಿಸ್ತೀನಿ ಅಲ್ಲ ಕಂಡವ್ರ ದುಡ್ಡು ಅವ್ರ ಹತ್ರ ಇರ್ಬೋದು ನೀವ್ ಕಣ್ಣಾಗ್ತೀರಾ ಯಾರು ಹೇಳಿದ್ದು ದೊಡ್ಡಣ್ಣವ್ರ ಹೇಳಿದ್ದು ನಾನು ಅವ್ರ ಮನೆಯಿಂದ ಯಾವ ದುಡ್ಡು ತಂದಿಲ್ಲ ಕದ್ದಿಲ್ಲ ದೊರಡೆ ಮಾಡಿಲ್ಲ ರೀ ಮೊದಲು 15,000 ರೂಪಾಯಿ ಕದ್ದಿದ್ದ ಅದ್ ವಾಪಸ್ ಕೊಟ್ಟ ಈಗ 50,000 ಕದ್ದಿದ್ದಾನೆ ವಾಪಸ್ ಕೊಡ್ಬೇಕು ಹಾಗಾದ್ರೆ 15,000 ರೂಪಾಯಿ ಕದ್ದಿದ್ದು ಒಪ್ಕೊಂತೇನಪ್ಪ ನಾನು ಕದ್ದಿಲ್ಲಪ್ಪ ಮತ್ತೆ ವಾಪಸ್ ಕೊಟ್ಟೆ ಕದ್ದಿಲ್ಲ ಅಂದ್ರೆ ವಾಪಸ್ ಯಾಕ್ರಿ ಕೊಟ್ರಿ ಹೌದು ಕಣ ಸಿಂಪಲ್ ಲಾಜಿಕ್ ಕದ್ದಿಲ್ಲ ಅಂದ್ಮೇಲೆ ಯಾಕಪ್ಪ ವಾಪಸ್ ಕೊಡಕ್ಕೋದೆ ಅದಕ್ಕೆ ನಾನು ಹೇಳ್ತಾ ಇರೋದು 50,000 ರೂಪಾಯಿ ಕದ್ದಿದ್ದಾನೆ ಕೊಡ್ಬೇಕು ಏನಪ್ಪ ಮನೇಲಿ ವಿಚಾರಣೆ ಶುರು ಆಗ್ಬಿಟ್ಟಿದೆ ಆ ಪೆದ್ದ ಮಾತು ಕೇಳ್ಕೊಂಡು ಎಲ್ಲ ನನ್ನ ಕಳ್ಳ ಅಂತ್ಯಾರ ಹಾಗಾದ್ರೆ 15,000 ರೂಪಾಯಿ ಕದ್ದಿದ್ದನ್ನು ಒಪ್ಕೊಂತ್ಯಾ ಲೇ ಪರಮ ನೀನು ಮೊದಲು ದುಡ್ಡು ಕೊಟ್ಟಲ್ಲ ಅದೇ ಸಮಸ್ಯೆ ಆಗಿರೋದು ಏನು ಮಾತಾಡಿದೆ ದುಡ್ಡು ಕೊಟ್ಟು ಕಳಿಸು ಈಗ ದುಡ್ಡು ಕಳ್ಕೊಳ್ತಿರೋ ನನ್ ಗೊತ್ತೇನು ಅದಕ್ಕೆ ನಾನು ಬೇರೆ ದಾರಿ ತೋರಿಸ್ತೀನಿ ಪೊಲೀಸ್ ಹತ್ರ ಸುಖ ದುಃಖ ಹೇಳ್ತಾ ಕೂತ್ಕೋಬೇಡ ದುಡ್ಡು ಕೊಟ್ಟು ಕಳಿಸು ತಗೊಳ್ಳಿ ಸರ್ ಬ್ರಹ್ಮದಂಡ ನಾನು ಮಾಡಿದಿರೋ ತಪ್ಪಿಗೆ ಫೈನ್ ಕಟ್ತಾ ಇದ್ದೀನಿ ಇನ್ನೊಂದ್ಸರಿ ನನ್ನ ಮನೆ ಹತ್ರ ಬಂದು ನನ್ನ ಹೆಂಡತಿ ಹತ್ರ ನಿನ್ನ ಸೀರಿಯಲ್ ಕತೆ ಅದು ಇದು ಅಂತ ಏನೋ ಹೇಳಿದ್ರೆ 3 ಬ್ರೇಕ್ ಮಾಡಿ ನಿನ್ನ ಕತೆ ಮುಗಿಸ್ಬಿಡ್ತೀನಿ ತಗಿಯವ್ವ ಇವನು ಯಾಕವ ಹೀಗಾಡ್ತಾ ಇದ್ದಾನೆ ಅವ್ರು ಇವ್ರ ಮನೆಗೆ ಯಾಕೆ ಹೋಗ್ತಾನೆ ಅಣ್ಣ ನಂಗೆ ಹೇಳಿ ಹೇಳಿ ಸಾಕಾಗೋಗಿದೆ ಹೋಗ್ತಾರೆ ದುಡ್ಡು ಕಟ್ಕೊಳ್ತಾರೆ ಬರ್ತಾರೆ ಈಗ ಹೋಗ್ತೀವಿ ಇನ್ನೊಂದ್ಸಲ ನಿನ್ ಮೇಲೆ ಕಂಪ್ಲೇಂಟ್ ಬಂತು ಅಂದ್ರ ಏನ್ ಮಾಡ್ತೀಯಪ್ಪ ನಿಮ್ಗೆ ಹೇಳ್ತೀನಿ ಲೇ ಪರಮ 65,000 ರೂಪಾಯಿ ಕದ್ಕೊಂಡ್ ಬರ್ಲೇಬೇಕಣ ನೀವೇನ್ ಲಾಯರ ದರಡೆ ಕೋರೋಣ ಈಗಾಗಲೇ ಮಾಡ್ದಿರೋ ಅಪ್ಪದ ಮೇಲೆ ಹಾಕಿದ್ದಾರೆ ಇನ್ ಕಡಿಯಕ್ ಹೋಗ್ಬೇಕು ಸಿಗಾಕೊಂಡ್ಬಿಟ್ರೆ ಲೇ ಪರಮ ನಿನ್ನ ಹೆಸರಿಗೆ ಮಸಿ ಬಳೆಯ ಸಮಯ ಬಂದಾಗ ನಾನು ಪ್ರಾಣ ಕೊಡಕ್ಕೂ ಸಿದ್ಧ ಕಣ ಆದ್ರೆ ಈಗ ಯಾರು ಯಾರಿಗೂ ಪ್ರಾಣ ಕೊಡೋ ಅವಶ್ಯಕತೆ ಇಲ್ಲ ಪೆದ್ದನ್ನ ಈ ಕೇಸಲ್ಲಿ ಫಿಟ್ ಮಾಡೋರು ಆಯ್ತು ಕರೆಂಟ್ ಅದಾಗ ಹಚ್ತೀನಿ ನೋಡು ನಾನು 65,000 ರೂಪಾಯಿ ಸಿಗ್ಬೇಕು ಲೇ ನಾವು ಮುಂದೆ ಹೋಗ್ತೀವಿ ನೀನು ಹಿಂದೆ ಬಾ ಕೊಟ್ಲ ರೀ ಆ ಟಾಸ್ ತರದೆ ಮರ್ಕೊಟ್ಟ ನಾನು ಮೊಬೈಲ್ ತಂದಿದ್ರೆ ಅದರಲ್ಲಾದ್ರೂ ಬೆಳಕು ಬರ್ತಾಯ್ತಪ್ಪ ಅದನ್ನು ತರಲಿಲ್ಲ ಬೆಳಕ್ಬೇಕು ಅಂದಿದ್ರೆ ನಾನು ಮೋಮ್ಬತ್ತಿ ಅಂಟಿಸ್ತಿದ್ದೆ ಪೊರೆ ಕರ್ನಾಟಕದಲ್ಲಿ ಗುಂಡಣ್ಣನೇ ದೊರೆ ನಾನು ಹೋದ್ಮೇಲೆ ಕೆಲಸ ಆಗದೆ ಇರುತ್ತಮ್ಮ ಆ ದೊಡ್ಡಣ್ಣನ ಕಿಲಾಡಿ ಅನ್ಕೊಂಡಿದ್ದೆ ಈ ಗುಂಡಣ್ಣ ಅವ್ರಿಗಿಂತ ದೊಡ್ಡ ಕಿಲಾಡಿ ಬಡ್ಡಿ ಸಮೇತ ದುಡ್ಡು ತಗೊಂಡ್ಬಂದ್ವಿ ಬಾರು ಇನ್ ಮುಂದೆ ನಿನ್ ಪತಿ ಪರಮೇಶ್ವರ ಕಂಟ ನೋವು ಕಾಲ ನೋವು ಅಂತಿದ್ದ ಮೆತ್ತ ಬರ್ತಿರ್ಬೇಕ ಮಾಸ್ತ್ರ 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 ಪರಮ ದೊಡ್ಡಣ್ಣ ಅವ್ರ ಮನೇಲಿ ನೀನ್ 65,000 ರೂಪಾಯಿ ಕದ್ದಿದ್ಯಾ ಅಂತ ಹೇಳ್ತಾ ಇದಾರೆ ನಾನು ಕೊಟ್ಟಿದ್ದುಡ್ನ ವಾಪಸ್ ತಗೊಂಬಂದೆ ಯಾರು ಕೊಟ್ಟಿದ್ದು ಯಾರು ಕದ್ದಿದ್ದು ಅನ್ನೋದು ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ ನಡಿ ಸ್ಟೇಷನ್ಗೆ ಇವ್ರಿಗೆ 1,00,000 ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಇನ್ಸ್ಪೆಕ್ಟರ್ ಪರ್ಮನೆ ಕದ್ದಾದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ನನ್ನ ಹತ್ರ ಐ ವಿಟ್ನೆಸ್ ಇದೆ ಯಾರಪ್ಪ ಅದು ಈ ಪೆದ್ದ